ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಪಕ್ಷ ಗೆಲ್ಲೋದಕ್ಕೆ ಅಂತ ರಣತಂತ್ರವನ್ನ ಕೊಡ್ತಾ ಇದೆ, ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಗೆಲ್ಲೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಎರಡು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳೇ ಈಗ ಟಾರ್ಗೆಟ್. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 1,00,000 ಮತವನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಬಿಜೆಪಿ. ಉಡುಪಿ ಚಿಕ್ಕಮಗಳೂರಿಗೆ 8,00,000 ಮತದ ಟಾರ್ಗೆಟ್ ಇಟ್ಕೊಂಡಿದೆ. ಉಡುಪಿ ಜಿಲ್ಲೆಯ 4 ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಆಯ್ಕೆ ಆಗಿದ್ದಾರೆ. ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳದಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಮಲೆನಾಡಿನ 4 ಕ್ಷೇತ್ರದ ನಾಯಕರಿಗೂ 1,00,000 ಟಾರ್ಗೆಟ್ ಅನ್ನ ಕೊಡಲಾಗಿದೆ. ಚಿಕ್ಕಮಗಳೂರು, ಶೃಂಗೇರಿ, ಮೂಡಿಗೆರೆ, ತರೀಕೆರೆ ನಾಯಕರಿಗೆ ಬಿಜೆಪಿ ಟಾರ್ಗೆಟ್ ಕೊಟ್ಟಿದೆ. ಬಿಜೆಪಿಗೆ 8,00,000 ಮತ ಬೀಳುವಂತೆ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಚಿಕ್ಕಮಗಳೂರು, ಉಡುಪಿ, ಜೆಡಿಎಸ್ ಮತ ಬಿಜೆಪಿಗೆ ಬರುವಂತೆ ನೋಡಿಕೊಳ್ಳಿ ಅಂತಲೂ ಸೂಚನೆ ಕೊಡಲಾಗಿದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ 7,18,000 ಮತ ಬಂದಿದೆ. ಪ್ರತಿ ಕ್ಷೇತ್ರದಲ್ಲಿ ಲೀಡ್ ಅನ್ನ ಹೆಚ್ಚಿಸೋದಕ್ಕೆ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿನ ಶಾಸಕರಿಗೆ ಟಾರ್ಗೆಟ್ ಅನ್ನ ಕೊಡಲಾಗಿದೆ. ಮತವನ್ನ ಸೆಳೆಯುವಂತಹ ಟಾರ್ಗೆಟ್ ಅನ್ನ ಅಲ್ಲಿನ ಶಾಸಕರಿಗೆ ಕೊಡಲಾಗಿದೆ. 8 ವಿಧಾನಸಭಾ ಕ್ಷೇತ್ರ ಉಡುಪಿ ಜಿಲ್ಲೆ 4 ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರೇ ಇದ್ದು ಆ ಶಾಸಕರಿಗೆ ಟಾರ್ಗೆಟ್ ಅನ್ನ ಕೊಟ್ಟಿದೆ ಬಿಜೆಪಿ. ಈ ಬಾರಿ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ ಬಿಜೆಪಿ. ಅದಕ್ಕಾಗಿ ಮಾಡಿರುವಂತ ಮಾಸ್ಟರ್ ಪ್ಲಾನ್, ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಅಂತ ಬಿಜೆಪಿ ರಣತಂತ್ರವನ್ನ ಹೆಣೆದಿದೆ. ಉಡುಪಿಯನ್ನ ಗೆಲ್ಲೋದಕ್ಕೆ ಬಿಜೆಪಿ ಮಾಡಿರುವಂತಹ ತಂತ್ರ ಇದು. ಕುಂದಾಪುರ, ಉಡುಪಿ, ಕಾಪು, ಕಾರ್ಕಳದಲ್ಲಿರುವಂತಹ ಬಿಜೆಪಿ ಶಾಸಕರಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದೆ. ಆ ಟಾರ್ಗೆಟ್ಗೆ ಅನುಗುಣವಾಗಿ ಅಲ್ಲಿನ ಶಾಸಕರು ಕೆಲಸ ಮಾಡಬೇಕು. ಎಸ್ ಎಂ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿ, ಈಗ 8 ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳೇನಿದೆ ಅದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 1,00,000 ಮತಗಳ ಟಾರ್ಗೆಟ್ ಅನ್ನ ಈಗ ಬಿಜೆಪಿ ನಾಯಕರಿಗೆ ಕೊಡಲಾಗಿರುವಂತದ್ದು, ಆ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನಗಳಾಗುವಂತಹ ಸಾಧ್ಯತೆ ಇದೆ? ಇದೊಂದು ರೀತಿಯಾದಂತಹ ಕುತೂಹಲಕಾರಿಯಾದಂತಹ ಟಾರ್ಗೆಟ್ ಅಂತಾನೆ ಕಾಣಿಸುತ್ತೆ. ಆ ಟಾರ್ಗೆಟ್ ರೀಚ್ ಆಗೋ ಸಾಧ್ಯತೆ ಎಷ್ಟಿದೆ? ಹೇಳಿ ಕೇಳಿ ಇದನ್ನ ಹಿಂದುತ್ವದ ಶಕ್ತಿ ಕೇಂದ್ರ ಅಂತ ಕರೀತಾರೆ. ಅನೇಕ ಪ್ರಯೋಗಗಳನ್ನ ಈ ಭಾಗದಲ್ಲಿ ಮಾಡಿ ಈ ಹಿಂದೆ ಬಿಜೆಪಿ ಯಶಸ್ವಿ ಕೂಡ ಆಗಿದೆ. ನಾವು ವಿಧಾನಸಭಾ ಚುನಾವಣೆ ತೆಗೆದುಕೊಂಡ್ರೆ ಏಕಾಏಕಿ ಅಭ್ಯರ್ಥಿಗಳನ್ನ ಬದಲು ಮಾಡಿ ಗೆದ್ದು ತೋರಿಸಿದ್ದಾರೆ ಅನ್ನುವಂಥದ್ದು. ಸೊ ಅಂತ ಸಂದರ್ಭದಲ್ಲಿ ಈಗ 8 ಕ್ಷೇತ್ರಗಳ ಶಾಸಕರಿಗೆ ಅಂದ್ರೆ ಸಿಟ್ಟಿಂಗ್ ಎಂಎಲ್ಎಗಳು 4 ಜನ ಉಡುಪಿ ಕ್ಷೇತ್ರದಲ್ಲಿದ್ರೆ, ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿದ್ರೆ, ಚಿಕ್ಕಮಗಳೂರಿನಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ 4 ಜನ. ಸೊ 4 ಬಿಜೆಪಿ, 4 ಕಾಂಗ್ರೆಸ್ ಇರುವಂತಹದ್ದು ಇಲ್ಲಿ. ಸೊ ಉಡುಪಿ ಜಿಲ್ಲೆಯ 4 ಬಿಜೆಪಿ ಶಾಸಕರಿಗೆ ಮತ್ತು ಚಿಕ್ಕಮಗಳೂರಿನ 4 ಮಂದಿ ಪರಾಜಿತ ಏನು ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಈ ಟಾರ್ಗೆಟ್ ಅನ್ನು ಕೊಟ್ಟಿರುವಂತದ್ದು. ಪ್ರತಿ ಕ್ಷೇತ್ರದಲ್ಲೂ ಕೂಡ 1,00,000 ಮತಗಳನ್ನ ಬಿಜೆಪಿಗೆ ಪಡೆಯುವ ಹಾಗೆ ಆಗಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ ನಾವು ಕಳೆದ ಚುನಾವಣೆಯನ್ನು ತೆಗೆದುಕೊಂಡ್ರೆ ಸುಮಾರು 7,18,000 ಮತಗಳು ಬಿಜೆಪಿ ಅಭ್ಯರ್ಥಿಗೆ ಬಿದ್ದಿತ್ತು ಅನ್ನುವಂಥದ್ದು, ಇದನ್ನು ನಾವು ಗಮನಿಸಬೇಕು. ಸೊ ಇದು 8,00,000 ಈ ಪಡೆಯುವ ಮತ ಅನ್ನುವಂಥದ್ದು 50% ಆಗಬೇಕು, ಸುಮಾರು 8,00,000 ಆಗಬೇಕು ಅನ್ನುವಂಥದ್ದು ಇಲ್ಲಿ ಇರುವಂತಹ ಉದ್ದೇಶ. ಕಳೆದ ಚುನಾವಣೆಯನ್ನು ತೆಗೆದುಕೊಂಡ್ರೆ ಶೋಭಾ ಕರಂದ್ಲಾಜೆ ಅವರು ಅಭ್ಯರ್ಥಿ 7,18,000 ಮತಗಳನ್ನ ಪಡೆದಿದ್ರು. ಆಗ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಮೋದ್ ಮಸರಾಜ್ ಅವರು ಸ್ಪರ್ಧೆಯನ್ನು ಮಾಡಿರ್ತಾರೆ. ಜೆಡಿಎಸ್ ಅವರ ಚಿಹ್ನೆ ಆಗಿರುತ್ತೆ, ಜೆಡಿಎಸ್ ಚಿಹ್ನೆಯಿಂದ ಅವರು ಸ್ಪರ್ಧೆ ಮಾಡಿರ್ತಾರೆ. 3,60,000 ಮತಗಳನ್ನು ಅವರು ಆ ಸಂದರ್ಭದಲ್ಲಿ ಪಡೆದಿರ್ತಾರೆ. ಸೊ ಮತಗಳ ಅಂತರ ಸುಮಾರು 3.5 ಲಕ್ಷ ಅಂತರದಲ್ಲಿ ಆಗ ಗೆಲುವನ್ನ ಸಾಧಿಸಲಾಗಿತ್ತು. ಈ ಬಾರಿ 5 ಲಕ್ಷ ಅಂತರದಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಬಿಜೆಪಿಗೆ ಇರುವಂತಹ ಒಂದು ಇಂಗಿತ. ಸೊ ಆ ದೃಷ್ಟಿಯಿಂದ ಕೊಟ್ಟಿರುವಂತಹ ಟಾರ್ಗೆಟ್ ಇದು ಅಂತ ಹೇಳಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ಶಕ್ತಿ ಕೇಂದ್ರವಾಗಿ ಪರಿಗಣಿಸುವಂತಹದ್ದು ಕುಂದಾಪುರ ಕ್ಷೇತ್ರವನ್ನ. ಯಾಕಂದ್ರೆ ಇಬ್ಬರು ಅಭ್ಯರ್ಥಿಗಳು ಕೂಡ ಕುಂದಾಪುರ ಕ್ಷೇತ್ರಕ್ಕೆ ಒಳಪಡ್ತಾರೆ. ಕಳೆದ ಚುನಾವಣೆಯನ್ನು ತೆಗೆದುಕೊಂಡ್ರೆ ಕುಂದಾಪುರ ಕ್ಷೇತ್ರ ಒಂದರಲ್ಲೇ ಸುಮಾರು 76,000 ಲೀಡ್ ಬಂದಿತ್ತು ಬಿಜೆಪಿಗೆ. ಅಂದ್ರೆ ಸುಮಾರು 1,12,000 ಮತಗಳನ್ನ ಬಿಜೆಪಿ ಅಲ್ಲಿ ಪಡೆದಿತ್ತು. ಸೊ ಅಲ್ಲಿ 1,00,000 ಮತವನ್ನು ಈ ಹಿಂದಿನ ಚುನಾವಣೆಯಲ್ಲೇ ಪಡೆಯಲಾಗಿದೆ. ಸೊ ಉಡುಪಿ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅಲ್ಲೂ ಕೂಡ 1,00,000 ಮತಗಳು ಕಳೆದ ಚುನಾವಣೆಯಲ್ಲಿ ಪಡೆಯಲಾಗಿತ್ತು. ಸೊ ಅದು ಯಥಾಸ್ಥಿತಿ ಇರಬೇಕು, ಆದ್ರೆ ಸಾಧ್ಯವಾದಷ್ಟು ಹೆಚ್ಚು ಮತಗಳಲ್ಲಿ ಬರಬೇಕು ಅನ್ನುವಂಥದ್ದು ಬಿಜೆಪಿಗೆ ಇರುವಂತಹ ಇಂಗಿತ. ಇನ್ನು ಕುಂದಾಪುರ ಕ್ಷೇತ್ರದವರೇ ಇಬ್ರು ಅಭ್ಯರ್ಥಿಗಳಾದ ಕಾರಣ ಈ ಬಾರಿ ಮತಗಳ ಕ್ರೋಢೀಕರಣ ಬೇರೆ ರೀತಿ ಆಗಬಹುದು ಅನ್ನುವಂತಹ ಸಾಧ್ಯತೆಗಳಿವೆ. ಇಬ್ರು ಸಹ ಅಭ್ಯರ್ಥಿಗಳು ಕೂಡ ಕುಂದಾಪುರ ಕ್ಷೇತ್ರದವರೇ ಆದ ಕಾರಣ ಅಲ್ಲಿ ಅವರಿಗೆ ವೋಟರ್ಸ್ ಅನ್ನ ಸೆಳೆಯುವ ಒಂದು ಸಾಧ್ಯತೆಗಳು, ಇಬ್ರು ಅಭ್ಯರ್ಥಿಗಳು ಹೆಚ್ಚಿರುವ ಕಾರಣ ಅಲ್ಲಿ ಕಡಿಮೆ ಆಗಬಹುದಾದ ಮತಗಳನ್ನ ಬೇರೆ ಕ್ಷೇತ್ರಗಳಲ್ಲಿ ಕಾಂಪನ್ಸೇಟ್ ಮಾಡಿಕೊಳ್ಬೇಕು ಅನ್ನುವಂತ ನಿರೀಕ್ಷೆ ಇರುವಂತಹದ್ದು. ಆ ದೃಷ್ಟಿಯಿಂದ ಉಡುಪಿ ಜಿಲ್ಲೆಯ 4 ಬಿಜೆಪಿ ಶಾಸಕರು ತುಂಬಾ ಸಕ್ರಿಯವಾಗಿ ಓಡಾಡಬೇಕು ಅನ್ನುವಂಥದ್ದು ಪಕ್ಷದಿಂದ ಬಂದಿರುವಂತಹ ಸೂಚನೆ.
ಉಡುಪಿ ಕ್ಷೇತ್ರದಲ್ಲಿ ಕಳೆದ ಬಾರಿ 1 ಲಕ್ಷಕ್ಕೂ ಅಧಿಕ 1 ಲಕ್ಷದ 1 ಸಾವಿರದ ಆಸ್ಪಾಸ್ ಮತಗಳು ಬಂದಿತ್ತು. ಕಾಪು ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅಲ್ಲಿ ಬಿಜೆಪಿ ಸುಮಾರು 91,000 ಮತಗಳು ಬಂದಿತ್ತು. ಇನ್ನು ಕಾರ್ಕಳ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅಲ್ಲಿ ಸುಮಾರು 97,000 ಮತಗಳು ಬಂದಿತ್ತು. ಸೊ ಇಲ್ಲೆಲ್ಲ ಕೂಡ ಈ ಬಾರಿ 1 ಲಕ್ಷ ಮತಗಳು ಬಿಜೆಪಿಗೆ ಬರುವಂತಹದ್ದು, ಇದು ಇರುವಂತಹ ಟಾರ್ಗೆಟ್ ಬಿಜೆಪಿಗೆ ಕೊಟ್ಟಿರುವಂತದ್ದು, ಬಿಜೆಪಿ ಶಾಸಕರಿಗೆ ಕೊಟ್ಟಿರುವಂತದ್ದು. ಇನ್ನು ಪರಾಜಿತ ಅಭ್ಯರ್ಥಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲೂ ಕೂಡ ಇದೇ ರೀತಿಯ ಟಾರ್ಗೆಟ್ ಇರುವಂತದ್ದು. ಕಳೆದ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಸುಮಾರು 76,000 ರಿಂದ 87,000 ಆಸುಪಾಸು ಮತಗಳು ಬಂದಿತ್ತು. ಅಲ್ಲಿ ಮತಗಳು ಹೆಚ್ಚು ಆಗಬೇಕು ಅನ್ನುವಂಥದ್ದು ಇರುವಂತಹ ನಿರೀಕ್ಷೆ. ಯಾಕಂದ್ರೆ ಜೆಡಿಎಸ್ ಈ ಬಾರಿ ಮೈತ್ರಿ ಪಕ್ಷವಾಗಿ ಜೊತೆಯಾಗಿ ಇದೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪ್ರಭಾವ ಚಿಕ್ಕಮಗಳೂರು ಭಾಗದಲ್ಲಿ ಇರೋದ್ರಿಂದ ಸಹಜವಾಗಿ ಆ ಮತಗಳನ್ನ ಪಡೆಯುವ ಮೂಲಕ ಅಲ್ಲೂ ಕೂಡ 1 ಲಕ್ಷ ಮತಗಳನ್ನ ಪಡೆಯಬೇಕು ಅನ್ನುವಂಥದ್ದು ಕೊಟ್ಟಿರುವಂತಹ ಟಾರ್ಗೆಟ್. ಸೊ ಆ ದೃಷ್ಟಿಯಿಂದ ಶಾಸಕರೆಲ್ಲ ಬಹಳ ಸಕ್ರಿಯವಾಗಿ ಓಡಾಡಬೇಕು ಅನ್ನುವಂತಹ ಸೂಚನೆ ಬಂದಿದೆ ಅನ್ನುವಂಥದ್ದು ಪಕ್ಷದ ಮೂಲಗಳಿಂದ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಹೇಳಿಕೆಯಲ್ಲಿ ಇದು 2 ಜಿಲ್ಲೆ ಇರುವಂತಹದ್ದು, ಉಡುಪಿ ಮತ್ತು ಚಿಕ್ಕಮಗಳೂರು ಅನ್ನುವಂಥದ್ದು. ಸೊ ಅಭ್ಯರ್ಥಿಗೆ ಸಹಜವಾಗಿ 8 ಕ್ಷೇತ್ರದಲ್ಲಿ ಪ್ರತಿದಿನ ಓಡಾಡ ಇಲ್ಲ. ಸೊ ಶಾಸಕರು ಮತ್ತು ಅಲ್ಲಿನ ಪರಾಜಿತ ಅಭ್ಯರ್ಥಿಗಳು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ವಾರದ 3 ದಿನ ಅಭ್ಯರ್ಥಿ ಆದವರು ಚಿಕ್ಕಮಗಳೂರಿನಲ್ಲಿದ್ರೆ ಮತ್ತೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.